ಯಾರಾದರೂ ಅವ್ರು ನೋಡ್ಕೋಬೇಕು. ಸರ್ಕಾರ ಅವುಗಳನ್ನು ಹಿಡಿದು ಮತ್ತೆ ಇನ್ನೊಂದು ಕಡೆ ಹಾಕಿ ಮತ್ತೆ ಅಲ್ಲಿನ ಕಡೆ ಬರೋ ಬಂದು ಸಮಾಜ ಒಂದು ಸ್ವಲ್ಪ ಜವಾಬ್ದಾರಿ ತಗೊಳ್ಳಿ. ಅದರ ಬಗ್ಗೆ ಪ್ರಾಣಿ ಪ್ರೀತಿ ಮಾಡೋ ಜನ ಜಾಸ್ತಿ ಇದ್ದಾರೆ, ಆಗಲಿ ಅಂತ. ಇನ್ನೊಂದು ಕ್ಲಿನಿಕ್ ಮಾಡಿದೆ, ಮೊಬೈಲ್ ಕ್ಲಿನಿಕ್ ಅವ್ರಿಗೋಸ್ಕರ. ಹೌದು, ಎಷ್ಟೋ ಸತಿ ಬೀದಿ ನಾಯಿಗಳು ಸಂಕಷ್ಟದಲ್ಲಿ ಸಿಕ್ಕ ಒದ್ದಾಡೋದು ನಾವು ನೋಡ್ತೇವೆ. ಏನೂ ಮಾಡದೇ ಮುಂದೆ ಹೋಗಿರುವಂಥ ಉದಾಹರಣೆಗಳು ಕೂಡ ಇದೆ. ಕರೆಕ್ಟ್. ಹೀಗಾಗಿ ಅವುಗಳಿಗೆ ಸಮಯಕ್ಕೆ ಸರಿಯಾಗಿ ಟ್ರೀಟ್ಮೆಂಟೇ ಸಿಗಲ್ಲ, ಜನ ಬರಲ್ಲ. ಅದಕ್ಕಾಗಿ ಒಂದು ಇಪ್ಪತ್ತಿಪ್ಪತ್ತೈದು ಕ್ಲಿನಿಕ್ ಇದ್ದರೆ ಅಲ್ಲಲ್ಲಿ, ವಿಶೇಷವಾಗಿ ಬೆಂಗಳೂರಿನಲ್ಲಿ ವಾಹನ ದಿಟ್ಟನೇ ಇದೆ. ಹೌದು, ಅದಕ್ಕೆ ಮೊಬೈಲ್ ಕ್ಲಿನಿಕ್ ಇದ್ದರೆ ಅಲ್ಲಿ ಹೋಗ್ತವೆ, ಎತ್ಕೊಂಡು ಬಂದು ಮಾಡ್ತಾರೆ. ಒಂದು ಮಾನವೀಯತೆಯಿಂದ ಮಾಡುವಂಥ ಕೆಲಸ ಅಂತ. ಕೇವಲ ವಿಧಾನಸಭೆ ಫ್ರೀಡಮ್ ಆಪ್ ಅಲ್ಲಿ ಕಲಿತು ಹಂದಿ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹಂದಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಬರುವಂತವರು ಅಥವಾ ವಿಧಾನಸಭೆಗೆ ಕಳಿಸುವಂತವ್ರ ಜೊತೆಗೆ ಒಂದು ಸ್ಪಂದನಾಶೀಲವಾಗಿರುವಂಥ ಒಂದು ಸರ್ಕಾರ ಇರಬೇಕು. ಯಾರು ಇಲ್ಲಿ ರಿಪ್ರೆಸೆಂಟ್ ಮಾಡೋಕ್ಕಾಗಲ್ಲ ಅವ್ರ ಬಗ್ಗೆ ಚಿಂತನೆ ಮಾಡಿ. ಉದಾಹರಣೆಗೆ ಮಕ್ಕಳು, ವಾಹ್ ವಾಹ್ ವಾಹ್, ವಿಧಾನಸಭೆಯಲ್ಲಿ ಅವ್ರು ಬಂದು ತಮ್ಮ ಹಳೆಯದನ್ನು ಹೇಳೋಕ್ಕಾಗಲ್ಲ ಅಥವಾ ಪ್ರತಿನಿಧಿಸೋಕ್ಕಾಗಲ್ಲ. ಕರೆಕ್ಟ್. ಅವ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಕರೆಕ್ಟ್. ಪ್ರಾಣಿಗಳು ಆಗಲ್ಲ. ಕರೆಕ್ಟ್. ಬಿಡಿ, ನಿಸರ್ಗ ಬಂದು ಆಗಲ್ಲ, ಗಿಡ ಗಂಟೆಗಳು ಬಂದು ಹೇಳ್ತಾವೆ, ಪ್ರಕೃತಿಗಾಗಲ್ಲ. ಬಟ್ ಅವುಗಳು ಕೂಡ ಜೀವ ಇದೆ, ಅವುಗಳ ಬೆಳವಣಿಗೆ ಇದೆ. ಅದು ನಾಶ ಆಗ ನಾವು ನಾಶ ಆಗ್ತೀವಿ. ಅದು ಕಳೆದ ಬಾರಿ ಎಕಾಲಜಿಕಲ್ ಬಜೆಟ್ ನಾವು ಮಾಡಿಸಿದ್ದೆ. ಹೌದು, ಎಕಾಲಜಿಕಲ್ ಡೆಫಿಷಿಟ್ ಮಾಡಿಸಿದೆ. ಈ ವರ್ಷವೂ ಕೂಡ ದುಡ್ಡು ಕೊಟ್ಟಿದೆ. ಈ ಥರ ಸ್ಪಂದನೆ ಮಾಡಿದಾಗಲೇ ಮಾತ್ರ ಇಡೀ ನಾಡು ಸುಭಿಕ್ಷೆ ಆಗ್ತದೆ. ವಂಡರ್ಫುಲ್. ಒಂದೊಂದು ಸಣ್ಣ ಜೀವವೂ ಕೂಡ ಅಮೂಲ್ಯ ಅಂತ ನನ್ನ ಭಾವನೆ. ವಂಡರ್ಫುಲ್, ವಂಡರ್ಫುಲ್. ಆದ್ದರಿಂದ ನಾವು ಮಾಡ್ತಿರುವಂಥ ಕೆಲಸ ಭಾಳ ಅಲ್ಪ ಅಂತ ಅನಿಸ್ತದೆ. ಇನ್ನೂ ನಾವು ಇನ್ನೂ ಬೇಕಾದಷ್ಟು ಮಾಡ್ಬೋದು. ಮನುಷ್ಯನಿಗೆ ಮಾನವೀಯತೆ ಇಲ್ಲದಿದ್ದರೆ ಮತ್ತಿನ್ನೇನು ಅಂತ. ನಾನು ಯಾಕೆ ಪ್ರಶ್ನೆಯನ್ನು ನಿಮಗೆ ಕೇಳಿದೆ ಅಂತಂದರೆ, ಬಹುಶಃ ನಿಮಗೆ ಎಲ್ಲರೂ ಫಿನಾನ್ಸ್ ಬಗ್ಗೆ ಮಾತಾಡ್ತಾರೆ, ಫಿಸ್ಕಲ್ ಡೆಫಿಸಿಟ್ ಅಂತ ಮಾತಾಡ್ತಾರೆ, ಮತ್ತೊಂದು ಮಾಡ್ತಾರೆ ಕೊಡುಗೆಗಳು ಅಂತಾರೆ. ಆದರೆ ನಾನು ನೀವು ಬಜೆಟ್ ಓದ್ತಾ ಇರೋದನ್ನು ಹಾಗೆ ತದೇಕ ಚಿತ್ತನ ಕೇಳಿಸ್ಕೊತಾ ಇದ್ದೆ. ನೀವು ಬೀದಿ ನಾಯಿಗಳು ಅಂತಂದಾಗ ಇದು, ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಈಸ್ ನೀಡೆಡ್ ಟು ದಿ ಸೊಸೈಟಿ. ಮನುಷ್ಯರ ಜೊತೆಗೆ ಇಡೀ ಪ್ರಕೃತಿಯ ಸಮತೋಲನ, ನೀವು ಹೇಳಿದಾಗ ಜೀವ ಜಂತುಗಳ ಸಮತೋಲನ. ಆವಾಗ ನನಗೆ, ನೀವು ಗೃಹ ಸಚಿವರಾಗಿದ್ದಿರಿ ನನಗೆ ನೆನಪಿರೋ ಹಾಗೆ, ಸನ್ನಿ ತೀರ್ಕೊಂಡ್ಬಿಡುತ್ತೆ, ನಿಮ್ಮ ಮನೆಯ ಮಗುವಿನ ರೀತಿ ಅದರ ಅಂತ ಸಂಸ್ಕಾರ ಮಾಡ್ತೀರಿ. ನನಗೆ ಒಂದು ಕ್ಷಣ ಅದೆಲ್ಲ ಫ್ಲಾಶ್ ಆಗಿ ಹೋಯಿತು. ಖಂಡಿತ, ಖಂಡಿತ. ನಾನು ಬೆಳಗ್ಗೆಯಿಂದ ನೀವು ಸಿಕ್ಕಿದ್ರೆ ಅದನ್ನು ಕೇಳಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಖಂಡಿತ, ಕೇಳೋ ಅವಕಾಶ ಮಾಡಿಕೊಟ್ರಿ. ಪ್ರಾಣಿಗಳು ಕೂಡ ನಮ್ಮ ಬದುಕನ್ನು ಬದಲಾವಣೆ ಮಾಡ್ಬೋದು. ಹೌದು, ಬರೀ ಮನುಷ್ಯರು ನಮ್ಮ ಬದುಕು ಬದಲಾವಣೆ ಮಾಡ್ಬೋದು. ಇವನ್ ಅನಿಮಲ್ಸ್ ಕ್ಯಾನ್ ಇನ್ಫ್ಲೂಯೆನ್ಸ್ ಅವರ್ ಲೈಫ್. ವಂಡರ್ಫುಲ್. ನಾವು ಅವ್ರ ಜೊತೆಗೆ ಹೆಂಗೆ ಸ್ಪಂದನೆ ಮಾಡ್ತೀವಿ ಅದ್ರ ಮೇಲೆ. ವಂಡರ್ಫುಲ್, ವಂಡರ್ಫುಲ್. ಹೀಗಾಗಿ ಒಬ್ಬ ಆಡಳಿತಗಾರನಿಗೆ ಎಲ್ಲವನ್ನೂ ಕೂಡ ಲಾಭ ನಷ್ಟದಿಂದ ನೋಡಿದನೆ. ಒಬ್ಬ ಆಡಳಿತಗಾರ ಭಾವನಾತ್ಮಕನೂ ಇರಬೇಕು. ಯು ಆರ್ ಭಾವನೆಗಳು ಇಲ್ಲದೆ ಬದುಕಿಲ್ಲ. ಕೆಲವರೆಲ್ಲ ತೋರಿಸ್ಕೊಡಲ್ಲ ಅಷ್ಟೇ. ಕರೆಕ್ಟ್. ಪ್ರಯತ್ನ ಮಾಡ್ತಾ ಇದ್ದೇನೆ. ಮುದುವಳ ಹೌಂಡ್ ಬಗ್ಗೆ ಹೇಳಿದರು. ಹೌದು. ಇವತ್ತು ನಿಮ್ಗೆ ಗೊತ್ತಿರಲಿ, ಪ್ರಧಾನಮಂತ್ರಿಗಳ SPG ಸ್ಕ್ವಾಡಲ್ಲಿ ಮುದುವಳ ಹೌಂಡ್ ಇದೆ. ಎಕ್ಸಾಕ್ಟ್ಲಿ. ಸೇರ್ಪಡೆ ಆಗಿದೆ. ಅಂದರೆ ಅಷ್ಟು ಒಂದು ಸ್ಪೀಡ್ ಇರುವಂಥ, ಅಷ್ಟು ಒಂದು ಅಜೈಲ್ ಇರುವಂಥ ಒಂದು ಅದೊಂದು ತಳಿ. ವಾಹ್. ಅದು ಎಲ್ಲೋ ನಶಿಸಿ ಹೋಗಬಾರ್ದು ಅನ್ನುವಂಥದ್ದು ನಮ್ಮ ಚಿಂತನೆ. ಅಲ್ಲಿ ಈಗಾಗಲೇ ಮುದುವಳದ ಒಂದು ಅದರಲ್ಲಿ ಸಂರಕ್ಷಣೆಗೆಲ್ಲ ಕೂಡ ಮಾಡಿದ್ದಾರೆ, ಕರ್ಜೋಳರೆಲ್ಲ ಮಾಡಿದ್ದಾರೆ. ಅವ್ರು ಹೇಳಿದ್ರು ಇದು ಇದಕ್ಕಿನ್ನ ತಳಿ ಉಳಿಬೇಕಾದ್ರೆ ಇನ್ನೊಂದು ಸ್ವಲ್ಪ ಎಲ್ಲ ಮಾಡಬೇಕು ಅಂತ. ಅದಕ್ಕೆ ನಾನು ಸ್ಪಂದನೆ ಮಾಡಿದ್ದೇನೆ. ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಹಂದಿ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹಂದಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.